ಸ್ನೇಹಿತರೆ, ಟಾಟಾದವರು ಕಾರು, ಬಸ್ಸು, ಲಾರಿ ಹೀಗೆ ಎಲ್ಲ ತರದ ವಾಹನಗಳನ್ನ ತಯಾರಿಸ್ತಾರೆ. ಈವನ್ ಸೇನೆಗೂ ಕ್ಯಾರಿಯರ್ಗಳನ್ನ ಸಪ್ಲೈ ಮಾಡ್ತಾರೆ. ಆದ್ರೆ ಯಾಕೆ ಬೈಕ್ಗಳನ್ನ ಟಾಟಾ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ? ಈ ಪ್ರಶ್ನೆ ಎಂದಾದರೂ ನಿಮ್ಮ ತಲೆಯಲ್ಲಿ ಬಂದಿದೆಯಾ? ಹಾಗಿದ್ರೆ ಇದನ್ನ ಕೇಳಿ. ವೆಹಿಕಲ್ ಉತ್ಪಾದನೆಯಲ್ಲಿ ಕಿಂಗ್ ಆಗಿರುವ ಟಾಟಾ ಮೋಟಾರ್ಸ್ಗೆ ಬೈಕ್ಗಳನ್ನ ಉತ್ಪಾದಿಸಿ ಟೂ ವೀಲರ್ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುವುದು ದೊಡ್ಡ ವಿಷಯವೇನೂ ಅಲ್ಲ. ಆದರೆ ಟಾಟಾ ಗ್ರೂಪ್ ಬೈಕ್ಗಳನ್ನು ಯಾವುದೇ ಕಾರಣಕ್ಕೂ ತಯಾರಿಸುವುದಿಲ್ಲ. ಬೈಕ್ಗಳನ್ನು ಉತ್ಪಾದಿಸದೇ ಇರುವುದರ ಹಿಂದೆ ಒಂದು ಬಲವಾದ ಕಾರಣವಿದೆ. ಅದು ಬಿಯಾಂಡ್ ದ ಬಿಸ್ನೆಸ್. ಅದು ಟಾಟಾಗೆ ಇರುವ ಸಾಮಾಜಿಕ ಕಳಕಳಿ ಅಂತನಾದರೂ ಅನ್ನಿ, ಅಥವಾ ಮಾನವೀಯತೆ ಅಂತನಾದರೂ ಕರೀರಿ. ಅದು ಅರ್ಥ ಆಗಬೇಕು ಅಂದರೆ ಈ ಘಟನೆಯನ್ನೊಮ್ಮೆ ನೀವು ಕೇಳಬೇಕು. ಒಮ್ಮೆ ರತನ್ ಟಾಟಾ ತಮ್ಮ ಕಾರಿನಲ್ಲಿ ಎಲ್ಲಿಗೋ ಪ್ರಯಾಣ ಮಾಡ್ತಿದ್ರು. ಅದೇ ರಸ್ತೆಯಲ್ಲಿ ಒಂದು ದಂಪತಿ ಬೈಕ್ನಲ್ಲಿ ಎಲ್ಲಿಗೋ ಹೊರಟಿತ್ತು. ಸ್ವಲ್ಪ ಸಮಯದಲ್ಲೇ ಬೈಕ್ ಆಕ್ಸಿಡೆಂಟ್ ಆಗೋಯ್ತು. ಬೈಕ್ನಲ್ಲಿದ್ದವರ ಪಾಡು ಹೇಳೋದೇ ಬೇಡ. ಆ ಘಟನೆಯಿಂದ ರತನ್ ಟಾಟಾ ತುಂಬಾನೇ ನೊಂದ್ಕೊಳ್ತಾರೆ. ಪ್ರಯಾಣಕ್ಕೆ ಟೂ ವೀಲರ್ ಸೇಫ್ ಅಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಯಿತು. ಹೀಗಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ತಾನೆಂದು ಬೈಕ್ಗಳನ್ನು ತಯಾರಿಸುವುದಿಲ್ಲ ಅಂತ. ಈಗಲೂ ಸಹ ಈ ನಿರ್ಧಾರದಿಂದ ಟಾಟಾ ಹಿಂದೆ ಸರಿದಿಲ್ಲ. ಈ ಕಾರಣಕ್ಕೇನೆ ಟಾಟಾ ಉತ್ಪಾದಿಸುವ ಕಾರುಗಳಲ್ಲಿ ಸೇಫ್ಟಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ. ಇದರಿಂದ ಸಹಜವಾಗಿ ಟಾಟಾ ಉತ್ಪಾದಿಸುವ ಕಾರ್ಗಳ ರೇಟ್ ಜಾಸ್ತಿ. ಬಡ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಈ ಕಾರುಗಳು ಕೈಗೆಟಕುವುದಿಲ್ಲ. ಹಾಗಾಗಿ ಎಲ್ಲರೂ ಕಾರು ಹೊಂದುವ ಕನಸನ್ನ ನನಸು ಮಾಡಲು ಟಾಟಾ ನ್ಯಾನೋ ಕಾರ್ಗಳನ್ನ ಮಾರುಕಟ್ಟೆಗೆ ತಂತು. ಆದರೆ ಜನ ಆಸಕ್ತಿ ತೋರಿಸದೆ ಹೋದದ್ದು ಬೇರೆ ಮಾತು.